ಏಪ್ರಿಲ್ ಇಪ್ಪತ್ತೇಳು ಅಂತ ಹೇಳಿದ್ರೆ ಇವತ್ತಿನಿಂದ ಶುರುವಾಗ್ತಾ ಇರುವಂತಹ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರ ಜೊತೆಗೆ ಕೆಲವೊಂದಿಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೂಡ ಇದ್ದಾವೆ ಇದನ್ನೆಲ್ಲ ಕೂಡ ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಹೀಗಾಗಿಯೇ ವಿಡಿಯೋನ ಸ್ವಲ್ಪನೂ ಕೂಡ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ ಮತ್ತು ಚಾನಲ್ ಅನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಹಾಗೆಯೇ ಇನ್ನೂ ತನಕ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ್ಲೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬಾನೇ ಪ್ರಮುಖ ಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಾಮಿಡಿ ಕಿಲಾಡಿಗಳು ಅಂತ ಬಂದ್ರೆ ಆಂಕರ್ ಆಗಿ ಮಾಸ್ಟರ್ ಆನಂದ್ ಅವರೇನೆ ಇರ್ತಾ ಇದ್ರು ಆದ್ರೆ ಈ ಬಾರಿ ಆಂಕರ್ ಅನ್ನ ಬದಲಾವಣೆ ಮಾಡಲಾಗಿದ್ದು ಚೈತ್ರಾ ವಾಸುದೇವನ್ ಅವರು ಇದೇ ಮೊಟ್ಟ ಮೊದಲ ಬಾರಿಗೆ ಕಾಮಿಡಿ ಕಿಲಾಡಿಗಳನ್ನ ನಡೆಸಿಕೊಡಲಿದ್ದಾರೆ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ಸೀಸನ್ ಟು ಈ ರೀತಿಯಾಗೆಲ್ಲ ಕಂಟಿನ್ಯೂ ಆಗಿತ್ತು ಇದಾದ ನಂತರ ಚಾಂಪಿಯನ್ಶಿಪ್ ಕೂಡ ಬಂದಿತ್ತು ಬಟ್ ಇವಾಗ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ ಅನ್ನುವಂತಹ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ತಗೊಂಡು ಬಂದಿದ್ದು ಐದು ಜನ ಜಡ್ಜಸ್ ಇದ್ದಾರೆ ಅವರ ಮೇಲೆ ಟಾಪ್ ಆಗಿರುವಂತಹ ಜಡ್ಜ್ ಅಂತ ಹೇಳಿ ಜಗ್ಗೇಶ್ ಅವರಿದ್ದಾರೆ ಹಾಗೆಯೇ ಐದು ಜನ ಕ್ಯಾಪ್ಟನ್ ಗಳಿದ್ದಾರೆ ಮತ್ತು ಐದು ಜನ ಇಂಪ್ಯಾಕ್ಟ್ ಪ್ಲೇಯರ್ ಜಡ್ಜಸ್ ಗಳಾಗಿ ಕುರಿ ಪ್ರತಾಪ್ ಶ್ವೇತಾ ಚಂಗಪ್ಪ ಅಕುಲ್ ಬಾಲಾಜಿ ಆಂಕರ್ ಅನುಶ್ರೀ ಹಾಗೇನೆ ಮಾಸ್ಟರ್ ಆನಂದ್ ಅವರು ಕಾಣಿಸಿಕೊಳ್ತಾ ಇದ್ರೆ ಕ್ಯಾಪ್ಟನ್ಗಳಾಗಿ ಜಗ್ಗಪ್ಪ ನಯನ ಅಪ್ಪಣ್ಣ ಹರೀಶ್ ಹಾಗೇನೆ ಗಿಲ್ಲಿ ನಟ ಈ ಐವರು ಕೂಡ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸ್ಪರ್ಧಿಗಳೇ ಆಗಿದ್ದಾರೆ ಸೊ ಇವರೆಲ್ಲರೂ ಕೂಡ ಕ್ಯಾಪ್ಟನ್ ಆಗಿ ಈ ಬಾರಿ ಕಾಣಿಸಿಕೊಳ್ತಾ ಇದ್ದಾರೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ಗಳಾಗಿ ನವಾಜ್ ಅನುಷಾ ಆಶಾ ಭಟ್ ಹನುಮಂತಪ್ಪ ಹಾಗೆಯೇ ಗೇಬ್ರಿಯಾಲಾ ಸ್ಮಿತ್ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಯಾವ ಕ್ಯಾಪ್ಟನ್ಗಳನ್ನು ಯಾವ ತಂಡಕ್ಕೆ ಸೇರಿಸಬೇಕು ಅನ್ನೋದನ್ನು ಹೇಗೆ ಡಿಸೈಡ್ ಮಾಡ್ತಾರೆ ಅಂತ ನೀವು ಕೇಳೋದಾದರೆ ಅದರ ಬಗ್ಗೆ ಕೂಡ ಮಾಹಿತಿನ ಕೊಡ್ತೀನಿ ಎಲ್ಲ ಕ್ಯಾಪ್ಟನ್ಗಳ ಕೈಗೆ ಬೇಡಿಯನ್ನು ಹಾಕಿರಲಾಗುತ್ತೆ ಹಾಗೆಯೇ ಅದಕ್ಕೆ ಸರಿ ಹೊಂದುವಂತಹ ಬೀಗದ ಕೈಗಳು ಒಂದು ಡಬ್ಬಿಯಲ್ಲಿ ಅಂದರೆ ಒಂದು ರೀತಿಯಾಗಿ ಸೂಟ್ ಇರುವಂತಹ ಒಂದು ಸ್ಟ್ರಕ್ಚರಲ್ಲೇ ಇರುತ್ತೆ ಸೂಟ್ ಕೇಸ್ ರೀತಿಯಲ್ಲೇ ಇದೆ ಅದರ ಒಳಗಡೆ ಒಂದೊಂದು ಚಾವಿ ಇರುತ್ತೆ ಆದರೆ ಆ ಚಾವಿ ಯಾರಿಗೆ ಬೇಕಾದರೂ ಸಿಗಬಹುದು ಐದು ಜಡ್ಜಸ್ಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸೂಟ್ ಕೇಸನ್ನು ನೀಡಲಾಗುತ್ತೆ ಅದರ ಒಳಗಡೆ ಚಾವಿ ಇರುತ್ತೆ ಸೊ ಆವಾಗ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಆ ಚಾವಿಯನ್ನು ತಗೊಂಡು ಇಲ್ಲಿ ಯಾವ ಒಂದು ಕ್ಯಾಪ್ಟನ್ಗೆ ಕೈಗೆ ಹಾಕಿರುವಂತಹ ಲಾಕನ್ನು ತಾವು ಓಪನ್ ಮಾಡಬಹುದು ಅನ್ನೋದನ್ನು ಚೆಕ್ ಮಾಡ್ತಾರೆ ಹಾಗೆಯೇ ಯಾವ ಒಂದು ಬೀಗದ ಕೈಯಿಂದ ಯಾವ ಒಂದು ಬೀಗ ಓಪನ್ ಆಗುತ್ತೋ ಆ ಒಂದು ಕ್ಯಾಪ್ಟನ್ ಆ ಜಡ್ಜ್ಗೆ ಸೇರ್ತಾರೆ ಅಂದರೆ ಅವರ ಗ್ರೂಪಿಗೆ ಸೇರಿಸ್ಕೊಳ್ತಾರೆ ಹಾಗೇನೇ ಇದೇ ರೀತಿಯಾಗಿ ಇನ್ನೊಂದು ಗೇಮ್ ಅನ್ನು ಆಡಿಸಲಾಗುತ್ತೆ ಅದರಲ್ಲೂ ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಒಟ್ಟಾರೆಯಾಗಿ ಕೊನೆಯಲ್ಲಿ ಯಾವ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಯಾರು ಕ್ಯಾಪ್ಟನ್ ಇದ್ದಾರೆ ಯಾರು ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಮಾಸ್ಟರ್ ಆನಂದ್ ಅವರ ತಂಡ ಈ ತಂಡದಲ್ಲಿ ಮಾಸ್ಟರ್ ಆನಂದ್ ಅವರು ಜಡ್ಜ್ ಆಗಿದ್ದಾರೆ ಮತ್ತು ಗಿಲ್ಲಿ ನಟ ಇವರು ಕ್ಯಾಪ್ಟನ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಮತ್ತು ಗೇಬ್ರಿಯಲಾ ಸ್ಮಿತ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಅಕುಲ್ ಬಾಲಾಜಿ ಇವರ ತಂಡದಲ್ಲಿ ಅಕುಲ್ ಬಾಲಾಜಿ ಅವರು ಜಡ್ಜ್ ಆಗಿದ್ರೆ ಕ್ಯಾಪ್ಟನ್ ಆಗಿ ಅಪ್ಪಣ್ಣ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಮತ್ತು ಆಶಾ ಭಟ್ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸಿಕೊಳ್ತಾ ಇದ್ದು ಕುರಿ ಪ್ರತಾಪ್ ಅವರ ತಂಡದಲ್ಲಿ ಕುರಿ ಪ್ರತಾಪ್ ಅವರು ಜಡ್ಜ್ ಆಗಿದ್ದು ಕ್ಯಾಪ್ಟನ್ ಆಗಿ ಜಗಪ್ಪ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನವಾಜ್ ಅವರು ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಶ್ವೇತಾ ಚಂಗಪ್ಪ ಅವರ ತಂಡದಲ್ಲಿ ಶ್ವೇತಾ ಚಂಗಪ್ಪ ಅವರು ಜಡ್ಜ್ ಆಗಿದ್ರೆ ನೈನಾ ಅವರು ಕ್ಯಾಪ್ಟನ್ ಆಗಿದ್ದಾರೆ ಹಾಗೆಯೇ ಅನುಷಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಟೋಟಲ್ ಆಗಿ ಹೆಣ್ಣು ಮಕ್ಕಳ ತಂಡ ಇದು ಅಂತಾನೆ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಮೂವರು ಕೂಡ ಫಿಮೇಲ್ ಸೇನೆ ಇದ್ದಾರೆ ಅದೇ ರೀತಿಯಾಗಿ ಕುರಿ ಪ್ರತಾಪ್ ಅವರ ತಂಡದಲ್ಲಿ ಮೂವರು ಕೂಡ ಗಂಡು ಮಕ್ಕಳ ಇರೋದ್ರಿಂದ ಗಂಡು ಮಕ್ಕಳ ತಂಡ ಇದು ಅಂತಾನೆ ಹೇಳಬಹುದು ಇನ್ನು ಕೊನೆಯದಾಗಿ ಅನುಶ್ರೀ ಅವರ ತಂಡದಲ್ಲಿ ಆಂಕರ್ ಅನುಶ್ರೀ ಅವರು ಜಡ್ಜ ಆಗಿದ್ದು ಹರೀಶ್ ಅವರು ಕ್ಯಾಪ್ಟನ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಮತ್ತು ಹನುಮಂತಪ್ಪ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಾಣಿಸಿಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದು ಐದು ತಂಡಗಳ ಡೀಟೇಲ್ ಆಗಿದೆ ಈ ಐದು ತಂಡಗಳು ಕೂಡ ಹೊಸ ಕಿಲಾಡಿಗಳು ಬಂದಾಗ ತಮ್ಮ ತಂಡಕ್ಕೆ ಬೇಕೋ ಇಲ್ವೋ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ಹಾಗೆಯೇ ತಮ್ಮ ತಂಡಕ್ಕೆ ಅವರು ಸೇರ್ಪಡೆ ಮಾಡಿಕೊಳ್ಬೇಕು ಒಟ್ಟಾರೆಯಾಗಿ ಐ ಪಿ ಎಲ್ ಮಾದರಿಯಲ್ಲಿ ಈ ಬಾರಿಯ ಕಾಮಿಡಿ ಕಿಲಾಡಿಗಳನ್ನು ರೆಡಿ ಮಾಡಲಾಗಿದ್ದು ಹೊಸ ರೀತಿಯ ಕಾನ್ಸೆಪ್ಟ್ ಅಂತಾನೆ ಹೇಳಬಹುದು ಈ ಒಂದು ಕಾನ್ಸೆಪ್ಟ್ ಕ್ಲಿಕ್ ಆಗುತ್ತಾ ಅಥವಾ ಅಟ್ಟರ್ ಪ್ಲಾಪ್ ಆಗುತ್ತಾ ನಿಮಗೆ ಅನ್ಸುತ್ತೆ ಹಾಗೆಯೇ ಹೊಸ ಕಿಲಾಡಿಗಳು ಸಖತ್ ಜೋಶಲ್ಲಿ ಇದ್ದ ಹಾಗೆಯೇ ಕಾಣಿಸ್ತಾ ಇದೆ ಅದರಿಂದಾಗಿ ಕಾಮಿಡಿ ಕಿಲಾಡಿಗಳು ಇನ್ಮೇಲೆ ಒಳ್ಳೆಯ ಟಿ ಆರ್ ಪಿನ ಗಳಿಸ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರೆಯಾಗಿ ಈ ಒಂದು ಹೊಸ ಕಾನ್ಸೆಪ್ಟ್ನ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅದನ್ನು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು